ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಅಸ್ಲಾಮು ಅಲೈಕುಮ್ ಫ್ರೆಂಡ್ಸ್. ಇವತ್ತು ನಾವೊಂದು ಪ್ರಸಿದ್ಧವಾದ ಒಂದು ಜೀಲಾನಿ ಶರೀಫ್ನ ನಿಮಗೆ ತಿಳಿಸಿಕೊಡ್ತಾ ಇದ್ದೇವೆ. ಹೌದು, ಒಂದು ನಾವು ಜೀಲಾನಿ ಶರೀಫ್ ಅಂತೇಳಿ ಕೇರಳದಲ್ಲಿ ಇರುವಂತ ಒಂದು ಸ್ಥಳ. ಹೌದು, ಪ್ರಸಿದ್ಧವಾದಂತ ಒಂದು ಸ್ಥಳ, ಅದರ ಕುರಿತು ಅದೇ ರೀತಿ ಇಲ್ಲಿ ನಿಮಗೆಲ್ಲ ಪರಿಚಯಿಸಿ ಕೊಡ್ತಾ ಇದ್ವಿ. ನಾನು ಆಗ ಒಂದು ವಿಡಿಯೋ ಮಾಡಿದ್ದೆ, ನಾನು ಕೇರಳಕ್ಕೆ ಬಂದಾಗ ವೆಲ್ಕಮ್ ಟು ಗುಡ್ ಮಾರ್ನಿಂಗ್ ಕೊಚ್ಚಿ ಅಂತೇಳಿ. ಈಗ ನಾವು ಈ ಇನ್ನೊಂದು ಪ್ರಸಿದ್ಧವಾದ ಒಂದು ಸ್ಥಳವನ್ನು ಪರಿಚಯ ಕೊಡ್ತಾ ಇದ್ದೀವಿ. ಫ್ರೆಂಡ್ಸ್, ನಾನು ಇಲ್ಲಿ ಸರೌಂಡೆಡ್ ಎಲ್ಲ ನಾವೀಗ ವಿಡಿಯೋ ಮಾಡ್ತೀವಿ. ನನ್ನೊಟ್ಟಿಗೆ ಸರ್ ಕೂಡ ಇದ್ದಾರೆ. ನಿಮ್ಮ ಹೆಸರು ಇರ್ಷಾದ್? ಇರ್ಷಾದ್ ಅಂತೇಳಿ. ಫ್ರೆಂಡ್ಸ್, ಹಾಗಾದ್ರೆ ವ್ಯೂ ಎಲ್ಲ ಮಾಡೋಣ. ಇದು ವೇ ಬರುವಂಥ ವೇ, ಇಲ್ಲಿ ನಿಮಗೆ ನೋಡ್ಬೋದು ಬೋರ್ಡ್ ಎಲ್ಲ ಇದ್ದಾರೆ, ಜೀಲಾನಿ ಶರೀಫ್ ಅಂತೇಳಿ ಬೋರ್ಡ್. ಇಲ್ಲಿ ನೀವು ನೋಡ್ಬೋದು ಇವತ್ತು ಇಲ್ಲಿ ಫಂಕ್ಷನ್ ಕೂಡ ನಡೀತಾ ಉಂಟು. ಎಂಟ್ರೆನ್ಸ್ ಒಳಗೆ ಹೋಗಿ ಬರೋಣ, ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ವಾಲಂಟಿಯರ್ಸ್ ಅವರೆಲ್ಲ ಇದ್ದಾರೆ. ಇವತ್ತು ಇಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಉಂಟು, ಒಂದು ಗ್ರ್ಯಾಂಡ್ಲಿ ಪ್ರೋಗ್ರಾಮ್ ಅಲ್ಲ. ಹೌದು, ನೀವು ಮಾತಾಡಬೇಕು. ಹೌದು ನೋಡಿ ಫ್ರೆಂಡ್, ನಾವು ಇನ್ಸೈಡ್ ಹೋಗ್ತಾ ಇದ್ವಿ. ಇಲ್ಲಿ ನೋಡಿ, ಇಲ್ಲಿ ಫುಲ್ ನೇಚರ್ ಮಧ್ಯದಲ್ಲಿ. ಇಲ್ಲಿ ನೋಡಿ ಒಂದು ನಿಮಿಷ ಹತ್ತಿದಾಗ, ಇಲ್ಲಿ ನೋಡಿ ನಿಮಗೆ ಅಲ್ಲಿ ಒಂದು ಬೋರ್ಡ್ ಕಾಣ್ತಾ ಉಂಟು ಅಲ್ಲ ಸರ್? ಹೌದು, ಅದು ಜೀಲಾನಿ ಶರೀಫ್ ದೊಡ್ಡ ಇನ್ಸ್ಟಿಟ್ಯೂಟ್ ಇದೆ, ಯೂನಿವರ್ಸಿಟಿ ಟೈಪ್ ಅಲ್ಲಿ ದೊಡ್ಡ ಒಂದು ಇನ್ಸ್ಟಿಟ್ಯೂಷನ್ ಇದೆ. ಮತ್ತೆ ಇಲ್ಲಿ ಒಂದು ದರ್ಗ ಇದೆ, ಪ್ರಸಿದ್ಧವಾದಂತ ತುಂಬಾ ಚರಿತ್ರೆ ಅದೆಲ್ಲ ಇವರು ವಿವರಿಸಿ ಕೊಡ್ತಾರೆ ನಿಮಗೆ. ನಾವು ಅಂತ ಹೇಳಿದ್ರೆ ನನಗೆ ಸತ್ಯ ಆದ್ರೆ ಇಲ್ಲಿ ಫೇಸ್ ತುಂಬಾ ಗೊತ್ತಿಲ್ಲ ಸತ್ಯ ಆದ್ರೆ ಇತಿಹಾಸ ಏನಂತೇಳಿದ್ರೆ ನಾನು ಈಗ ಬಂದು ಇವರೆಲ್ಲ ತುಂಬಾ, ಹೌದು ನೀವು ತುಂಬಾ ಆಯ್ತಲ್ಲ ಇಲ್ಲಿ ಬರುವುದು, ಬರ್ತಾ ಇದ್ದೀನಿ ನಾನು ಈಗ. ಇವತ್ತು ಫಸ್ಟ್ ಟೈಮ್ ನಾನು ಬರುವಂತದ್ದು ಇಲ್ಲಿಗೆ. ನನಗೆ ಅಷ್ಟೊಂದು ಇದ್ರೆ ಹೇಳುವುದಲ್ಲ, ನಾವು ಸುಮ್ಮನೆ ಏನೆಲ್ಲ ಹೇಳಿ ಅದು ತಪ್ಪಾಗ್ಲಿಕ್ಕೆ ಬಾರದು. ಹೌದು, ಇರುವಾಗ ಅದ ನಿಜಾಂಶವನ್ನು ಹೇಳ್ಬೇಕು ಅಲ್ಲ ಸರ್? ಏನ್ ಹೇಳ್ತೀರಿ? ಹೌದು ಹೌದು. ಈಗ ನೋಡಿ, ಇಲ್ಲಿ ನಿಮಗೆ ನೋಡ್ಬೋದು ಹತ್ತುವಾಗ ಇಲ್ಲಿ ಜೀಲಾನಿ ಶರೀಫ್ ನಿಜಾಮ್ ಇನ್ಸ್ಟಿಟ್ಯೂಷನ್ ಅದೊಂದು ಬೋರ್ಡ್ ಕಾಣ್ತಾ ಉಂಟು ಇಲ್ಲಿ, ಕುತುಬುಸ್ ಜಮಾನ್ ಅಲ್ಲ ಸರ್? ಅಲ್ಲಿ ನಿಮಗೆ ನೋಡ್ಬೋದು ಹತ್ತುವಾಗ ಇಲ್ಲಿ ಮಸ್ಜಿದ್ ಕಾಣ್ತಾ ಉಂಟು. ಇಲ್ಲಿ ನೋಡಿ ನಮ್ಮ ಮಸ್ಜಿದ್, ಸುಂದರವಾದಂತಹ ಮಸ್ಜಿದ್. ಇಲ್ಲಿ ನಾನೀಗ ನಮಗೆ ಹೇಳ್ತಿರಲ್ಲ, ಫಲ ಫಲ ಕಡೆ ಹೋದ್ರು ಇಂತ ಒಂದು ಪ್ರಸಿದ್ಧವಾದ ಮಸೀದಿಯನ್ನು ಕಾಣಲಿಕ್ಕೆ ಸಾಧ್ಯವಾಗಿಲ್ಲ ಅತಿ ವಿಜೃಂಭಣೆಯಿಂದ. ಹೌದು, ಹೇಳ್ತೀವಲ್ಲ, ಅದೊಂದು ಕಾಣುವಾಗಲೇ ಖುಷಿ ಖುಷಿ ಆಗ್ತಾ ಉಂಟು. ಮತ್ತೆ ಇಲ್ಲಿ ಕಾಲೇಜ್, ಡೆಂಟಲ್ ಕಾಲೇಜ್ ಟೈಪ್ಸ್ ದೊಡ್ಡ ದೊಡ್ಡ ಇದೆಲ್ಲ ಉಂಟು, ಇನ್ಸ್ಟಿಟ್ಯೂಷನ್ ಎಲ್ಲ ಉಂಟು ಮಕ್ಕಳಿಗೆ ವೇದ ಅಂತಲ್ಲ. ಫ್ರೆಂಡ್ಸ್, ಇಲ್ಲಿ ನೋಡಿ ನಾವು ಹತ್ತುವಾಗ ಕಾಣುವಂಥದ್ದು ಕುತುಬುಲ್ ಜಮಾನ್ ಅಲ್ ಡಾಕ್ಟರ್ ಹಾಜಿ ಶೇಖ್ ಯೂಸುಫ್ ಸುಲ್ತಾನ್, ಇದು ದರ್ಗಾ ಫ್ರೆಂಡ್ಸ್. ಇಲ್ಲಿ ನಮ್ಮ ಆತ್ಮೀಯ ಗುರು ಆಗಿದ್ದಾರೆ, ಒಂದನೇ ಕಾರ್ಯ ಇಸ್ಲಾಮಿನ ತೌಹೀದಿನ ಪ್ರಚಾರಕರಾಗಿ ಬಂದವರಾಗಿದ್ದಾರೆ. ಇವರು ಮನುಷ್ಯ ಜನಾಂಗವನ್ನು ಏನು ಹೇಳ್ತಾರೆ, ಆತ್ಮೀಯವಾಗಿ ಒಂದು ಇಲ್ಮು ಕೊಟ್ಟು ಅವರನ್ನು ಪರಿಷ್ಕರಿಸಿ ತೆಗೆಯುವಂತ ಒಂದು ಪರಿಶುದ್ಧವಾದ ಒಂದು ಕಾರ್ಯವನ್ನು ಮಾಡ್ತಾ ಇದ್ರು. ಹೌದಲ್ಲ ಸರ್? ಹಾಗಾದ್ರೆ ತುಂಬಾ ಇತಿಹಾಸ ಇದೆ, ತುಂಬಾ ಇತಿಹಾಸ ಇದೆ. ಯಾಕಂದ್ರೆ ಇದನ್ನು ಅವರು ತನ್ನ 13ನೇ ವರ್ಷದಲ್ಲಿ ಒಂದು ಕ್ಲಾಸಿನಲ್ಲಿ ಬಂದಂತ ಒಂದು ಪರಿಶುದ್ಧವಾದ ಒಂದು ವಚನವನ್ನು, ಅಲ್ಲಾಹನನ್ನು ಕಾಣಬೇಕಾದರೆ ಅದು ಹೀಗೆ ಕುಳಿತಲ್ಲಿ ನಿಂತು ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಹುಡುಕಿ ನಡೆಯಬೇಕು ಎಂದ ಒಂದು ಕಾನ್ಸೆಪ್ಟಿನ ಇದರಲ್ಲಿ ಪರಿಶುದ್ಧವಾದ ಆ ವೇ ಅನ್ನು ಏನ್ ಮಾಡಿದ್ರು, ಹುಡುಕಿ ನಡೆಯುವಾಗ ಇಂತಹ ಒಂದೊಂದು ಪರಿಶುದ್ಧವಾದ ಜನರನ್ನು ಮೀಟ್ ಮಾಡಿ ಅದೇ ಹಾಗೆ ಅವರಿಗೆ ಆರ್ಡರ್ ಆಯ್ತು ಕಾಡುಗಳಿಗೆ ಹೋಗಿ ನಿಲ್ಲು ಅಂತ ಒಂದು ಹೇಳ್ತೀವಲ್ಲ, ಕಾಡು ಮಧ್ಯದಲ್ಲಿ ಈ ವೇ ಅನ್ನು ಪರಿಪೂರ್ಣವಾಗಿ ಅಲ್ಲಾಹನ ಭಾಗದಲ್ಲಿ ಎಂತ ಮಾಡಿದ್ರು ಅದನ್ನು ಗ್ರಹಿಸಿ ಅದನ್ನು ಅಲ್ಲಿ ಖಾಲಿ ಅವರಿಗಾಗಿ ಯೂಸ್ ಮಾಡದೆ ಇಂದು ಜೀವಿಸುವಂತ ಜನಾಂಗಕ್ಕೆ ಅದನ್ನು ಎಂತ ಮಾಡಿದ್ರು ಕೈ ಹೇಳ್ತೀವಲ್ಲ, ಈ ದಿನ ಟ್ರೆಡಿಷನ್ ಅವರಿಗೆ ಒಂದು ಪಾಠ ರೀತಿ. ಹೌದು, ಆ ರೂಪದಲ್ಲಿ ಅವರು ಅದನ್ನು ಎಂತ ಮಾಡಿದ್ರು ಕೈ ಮಾರಿ ಕೊಡ್ತಾ ಇದ್ದಾರೆ. ಇದಾಗಿ ಇದು ಏನಂದ್ರೆ ಒಂದು ಮನುಷ್ಯ ಅಂದ್ರೆ ಅವನ ಹೃದಯ ಅದು ಹೇಗಿರುತ್ತೆ ಅಂದ್ರೆ ಅದನ್ನು ಅವನ ಪ್ರವರ್ತನೆ ಮತ್ತೆ ಅವನ ಹೃದಯ ಬಾಂಧವ್ಯವೇ ಇರುವುದಿಲ್ಲ. ಅಂತಹ ಒಂದು ಬಾಂಧವ್ಯವನ್ನು ಇಂತಹ ಮಹಾನುಗಲ್ ಭಾವರಲ್ಲಿ ಬಂದು ಅಲ್ಲಿ ಸಿಗುವುದಾಗಿದೆ. ಹೌದು ಹೌದು. ಮತ್ತೆ ನಾನು ಇಲ್ಲಿ ಕೇಳಿದೀನಿ ಇಲ್ಲಿ ಒಲಿ ಇದ್ದಾರೆ, ಅವರ ಮಗ ಹಾಜಿ ನಿಜಾಮುದ್ದೀನ್ ಸುಲ್ತಾನ್ ಬಾಬಾ ಶಾಖ. ಅವ್ರು ಇಲ್ಲಿಗೆ ಬರ್ತಾರಲ್ಲ? ಇನ್ಶಾಅಲ್ಲಾ ಇವಾಗ ಬರ್ಬೋದು, ಬಂದ್ರೆ ನಾವು ಅವರ ಕೂಡ ಒಂದು ವಿಡಿಯೋ. ದೊಡ್ಡ ಫಂಕ್ಷನ್ ಇವತ್ತು ನಡೀತಾ ಉಂಟು, ಸಲಾತ್ ಮಜ್ಲಿಸ್. ಸಲಾತ್ ಮಜ್ಲಿಸ್ ತಿಂಗಳಿಗೆ ಒಂದು ಫಸ್ಟಿನ ಸಂಡೇ ಆಗಿರುತ್ತೆ ಈ ಸಲಾತ್ ನಡಿ. ಮತ್ತೆ ಇಲ್ಲಿಗೆ ಬಂದ ಖುಷಿ ಆಗುದು ಅಂತ ಹೇಳಿದ್ರೆ ಎಲ್ಲವೂ ನೇಚರ್ ನೋಡಿ, ಸರೌಂಡೆಡ್ ಎಲ್ಲ. ನಾವು ದರ್ಗಕ್ಕೆ ಹೋಗಿ ಬರುವ, ದರ್ಗಕ್ಕೆ ಹೋಗುವಾಗ ಒಂದು ರೂಲ್ಸ್ ಇದೆ,
ನಾವು ಹತ್ತುವಾಗ ಇಲ್ಲಿ ಇಲ್ಲಿ ಚಪ್ಪಲ್ ಇಟ್ಟು ಹೋಗ್ತೀವಿ, ಇಲ್ಲಿ ಹೌದು ಹೊರಗಡೆ ಇಟ್ಟು ಹೋಗ್ತೀವಿ, ಮತ್ತೆ ಅಲ್ಲಿಂದ ದರ್ಗಾದಿಂದ ನಾವು ತಿರುಗಿ ಬರುವುದಲ್ಲ, ಅದೇ ಬರುವುದು ಸರ್ ಬ್ಯಾಕ್ ಇಂದ ಬ್ಯಾಕ್ ಆಗಿ ಬರಬೇಕು, ಮುಖ ಹಿಂದೆ ಎದುರಿಗೆ ಹಾಕಿ ದರ್ಗಕ್ಕೆ ಹಾಕಿ ಹಿಂದ್ಗಡೆ ಆಗಿ ಬರಬೇಕು. ಹೌದು, ಅದಂದ್ರೆ ಅದು ಒಂದು ಹೋಗ್ತಾ ಇದ್ದಾರೆ ನಿಮಗೆ ನೋಡಬಹುದು. ಹೌದು ಹೌದು, ಅದ ಹೇಳ್ತೀವಲ್ಲ ಒಂದು ರೆಸ್ಪೆಕ್ಟ್. ರೆಸ್ಪೆಕ್ಟ್ ಹೌದು, ಅಂದ್ರೆ ನಿಮಗೆ ಇಲ್ಲಿ ನೋಡಬಹುದು ಅವರ ರೈಟಿಂಗ್ಸ್ ಎಲ್ಲ ದೊಡ್ಡದಾಗಿ ಬರ್ದಾಗೆ ಲಾ ಇಲಾ ಇಲ್ಲಾ ಮೊಹಮ್ಮದ್ ರಸೂಲ್, ಅದೇ ರೀತಿ ಅವಲಿ ಹೆಸರು ಅತೀ ಶ್ರೇಷ್ಠವಾದಂತಹ ಎಲ್ಲದಲ್ಲಿ ಅನೇಕ ಜನರು ಇಲ್ಲಿಗೆ ಬರ್ತಾರೆ, ಆಗಮಿಸ್ತಾ ಇರ್ತಾರೆ, ಹಿರಿಯರು ಕಿರಿಯರು ಅಲ್ಲದೆ ಪ್ರತಿಯೊಬ್ಬರು ಇವರ ಆಶೀರ್ವಾದವನ್ನು ತಗೊಂಡು ಹೋಗ್ತಾರೆ. ನಾವು ಇನ್ಸೈಡ್ ಹೋಗಿ ಅಲ್ಲಿ ಸಣ್ಣದೊಂದು ವೀಡಿಯೋ ಎಲ್ಲ ಮಾಡೋಣ, ತುಂಬ ನಾವು ತೆಗೆಯುವುದಿಲ್ಲ ಅದಂತ ಹೇಳಿದ್ರೆ ನಮಗೆ ಏನು ಹೇಳ್ತೀರಾ ಸರ್? ಹೌದು, ಅದಕ್ಕೆ ಒಂದು ನಾವೊಂದು ರೆಸ್ಪೆಕ್ಟ್ ಕೊಟ್ಟು ಒಂದು ಸಣ್ಣ ಅಲ್ಲಿಂದ ಒಂದು ಕ್ಲಿಪ್ ಮಾತ್ರ ತೆಗಿತಾ ಇದ್ದೀವಿ. ನೀವು ನೋಡಿ ಇನ್ಸೈಡ್ ಹೋಗುವಂಥದ್ದು ಅಲ್ಲ, ಅವರ ದರ್ಬಾರ್ ಹೇಳ್ತೀವಲ್ಲ ಆ ರೀತಿಯಲ್ಲಿ. ಓಕೆ, ಬರ್ತಾ ಇದ್ದೀವಿ ಸರ್. ನಾವು ಹೇಳಿದಾಗಲಿ ಬ್ಯಾಕ್ ಫ್ರಂಟ್ ತಿರುಗದೆ ಅಲ್ಲ ಸರ್? ಹಾಂ, ನಿಮಗೆ ಇಲ್ಲಿ ನೋಡ್ಬೋದು ಈಗೇ ಬರುವಂಥದ್ದು, ಅವರು ಈಗ ಬರ್ತಾ ಇದ್ದಾರೆ, ನಿಮಗೆ ಅಲ್ಲಿ ನೋಡ್ಬೋದು ನೋಡಿ. ಅದು ಈಗೊಂದು ಕೊಡುವಂತಹ ಒಂದು ರೆಸ್ಪೆಕ್ಟ್, ಅದೇ ರೀತಿ ಏನು ಹೇಳ್ತೀವ ಹೇಳ್ತೀರಾ ಸರ್? ಹಾಂ, ಒಂದು ಅದಬು. ಹಾಂ ಹೌದು, ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ನೋಡಿ. ಮತ್ತು ಇಲ್ಲಿದು ತುಂಬ ಚರಿತ್ರೆ ಇದೆ, ಅಲ್ಲಿ ಎರಡು ಜನ ಹತ್ರ ನಾವು ಕೇಳಿ ನೋಡೋಣ ಅಲ್ಲ ಸರ್, ಒಂದೆರಡು ಜನ ಹತ್ರ ಇನ್ಶಾಅಲ್ಲಾ. ತುಂಬ ಚರಿತ್ರೆ ಇದೆ ಕೇಳೋದಾದರೆ. ಮತ್ತು ಇಲ್ಲಿ ಮಸ್ಜಿದ್ ಫ್ರೆಂಡ್ಸ್ ಎರಡು ಹತ್ತಿರದಲ್ಲಿ ನಿಮಗೆ ನೋಡ್ಬೋದು, ತುಂಬ ಖುಷಿಯಾಗುತ್ತೆ ನೋಡುವಾಗ ಅಲ್ಲ ಸರ್. ಈ ಕ್ಯಾಂಪಸ್ ಒಳಗಡೆ ಬರುವಾಗಲೇ ಒಂದು ಆತ್ಮೀಯವಾಗಿ ಮನಸ್ಸಿಗೆ ಒಂದು ವಿಭಿನ್ನ ರೀತಿ, ನಮ್ಮ ಏನು ಅಂತ ಹೇಳಿದರೆ ಮನುಷ್ಯನಿಗೆ ಆತ್ಮೀಯವಾಗಿ ನಮ್ಮ ಇಸ್ಲಾಮಿಕ್ ಇದ್ದೀವಿ. ಹೌದು, ನಮಗೊಂದು ಹೊಸ ಒಂದು ಲೋಕ ಒಂದು ಪರಿಚಯ ರೀತಿಯಲ್ಲಿ. ಹೌದು, ಇದುವರೆಗೆ ಕಾಣದಂತ. ಹೌದು, ಫೀಲಿಂಗ್ಸ್. ಮತ್ತೆ ಇಲ್ಲಿ ಒಂದು ಇದಿದೆ, ಧ್ವಜಸ್ತಂಭವಿದೆ, ಅತಿ ಎತ್ತರವಾದಂತಹ ಒಂದು ಧ್ವಜಸ್ತಂಭ ಇದೆ. ಇದಕ್ಕೆ ಕೂಡ ಒಂದು ಚರಿತ್ರೆ ಇದೆ ಅಲ್ಲ ಸರ್? ಇದು ಏನಂದ್ರೆ, ಇದು ಔಸುಲ್ ಆಲಂ ಶೇಖ್ ಮುಹಿಯದ್ದೀನ್ ಅಬ್ದುಲ್ ಖಾದರ್ ಜಿಲಾನಿ ಖದಸುಲ್ಲಾಹಿರೋಜೀಸ್, ಆ ಮಹಾನುಭಾವ ಜಿಲಾನಿ ಶರೀಫಿನಿಂದ ಇಲ್ಲಿಗೆ ಕಳುಹಿಸಿಕೊಟ್ಟಂತ ಒಂದು ಧ್ವಜಸ್ತಂಭ ಆಗಿದೆ. ಇಲ್ಲಿ ಇವಾಗ ಎಲ್ಲಾ ಜನರು ಆ ಕಡೆ ಹೋಗಿ ಅಲ್ಲಿ ಏನೆಲ್ಲ ಇದು ಮಾಡಿ ಜಿಯಾರತ್ ಮಾಡಿ ಬರ್ತಾರೆ. ಅಲ್ಹಮ್ದುಲಿಲ್ಲಾ, ಆ ಮಹಾನ್ ಇಲ್ಲಿ ಕಲಿಸಿದ ಮೇಲೆ ಹೇಳಿದ ಒಂದು ಮಾತು ಇದೆ, ಈ ಧ್ವಜಸ್ತಂಭದ ಅಡಿಯಲ್ಲಿ ಇವತ್ತು ಯಾರು ಬಂದು ಪರಿಶುದ್ಧವಾಗಿ ಅವರ ನಿಯತ್ತು ಪರಿಪೂರ್ಣವಾಗಿ ನಿಂತು ಇಲ್ಲಿ ದುವಾ ಮಾಡ್ತಾರ, ಅವರಿಗೆ ನಾನು ಆ ಭಾಗದಲ್ಲಿ ಅವನಿಗೆ ಕ್ಲಿಯರ್ ಮಾಡಿ ಕೊಡ್ತಾ ಇದ್ದೇನೆ ಅಲ್ಲಾಹನ ಭಾಗದಿಂದ ಅಂತ. ಯಾಕಂದ್ರೆ ಅಲ್ಲಿ ಹೋಗಿ ಜಿಯಾರತ್ ಮಾಡುವವನು ಇಲ್ಲಿ ಬಂದು ಜಿಯಾರತ್ ಮಾಡಿದ್ರೆ ಸೇಮ್ ಪ್ರತಿಫಲ ಆಗಿರುತ್ತೆ ಇಲ್ಲಿ ಕೊಡುವುದು. ಅಲ್ಲಿ ನೋಡ್ಬೋದು ಒಬ್ಬರು ದುವಾ ಮಾಡ್ತಾ ಇದ್ದಾರೆ ಅದರ ಹತ್ತಿರದಲ್ಲಿ. ಅಲ್ಲಿ ನಾವು ದರ್ಗದಲ್ಲಿ ಇಳಿದಾಗೇನೆ ನಾವು ಹಿಂದಿರುಗಿ ಬರ್ಬೇಕು, ಅದು ಒಂದು ಅದಬ್ ಆಗಿರುತ್ತೆ. ಹೌದೌದು, ನಾವಾಗ ಬಂದು ಫಸ್ಟಿಗೆ ಬಂದು ಪ್ರಾರ್ಥನೆ ಮಾಡಿದಿರ್ತೀರ, ನಮ್ದು ಮಾಡುವ ವಾಪಸ್ ನೀವು ಮಾಡೋದಾದ್ರೆ ಮೆಜೆಸ್ಟಿ ನೈನ್ ಸರ್ ನಿಮಗೆ ತೋರಿಸ್ತೀನಿ ನಿಮಿಷ ಈ ಕಡೆ ನೋಡಿ ತೋರಿಸ್ತೀನಿ. ಎತ್ತರದಲ್ಲಿ ಹಾರುತ್ತಾ ಇದೆ, ಇದಕ್ಕೆ ಕೂಡ ಅತಿ ತುಂಬ ಇತಿಹಾಸ ಅಂದರೆ ಎಲ್ಲ ದುನಿಯಾನಲ್ಲಿರುವ ಇವಾಗ ಜೀವಿಸುವಂಥ ಔಲಿಯಾಗಲು ಅದೇ ಅಲ್ಲದೆ ಮುಂಬು ಜೀವಿಸಿ ಹೋದಂಥ ಔಲಿಯಾಗಲ ಆತ್ಮಗಳು ಇಲ್ಲಿ ಬಂದು ಇಲ್ಲಿ ಪ್ರೆಸೆಂಟ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಯಾರು ಪ್ರಶ್ನೆ ಅಂತ ಹೇಳಿ ಬಂದವರಿಗೆ ಅದಕ್ಕೆ ಪರಿಶುದ್ಧವಾಗಿದ್ದ ಒಂದು ಉತ್ತರ ಇವರು ಕೊಡ್ತಾ ಇದ್ದಾರೆ. ಇದು ಖಾಲಿ ಹೇಳಿದ್ದಲ್ಲ, ಮಾಡಿ ತೋರಿಸಿ ಸಹ ಇದೆ, ತುಂಬ ಹಿಸ್ಟ್ರಿ ಇದೆ ಇದರಿಂದ. ಓಕೆ, ಇಲ್ಲಿ ನೋಡಿ ಮಸ್ಜಿದ್ ಎದುರು ಹೇಳ್ತೀರ ಅಲ್ಲ ಫ್ರೆಂಟ್ ಇದೆ ಇದು. ಹೌದು, ಇಲ್ಲಿ ನಿಮಗೆ ನೋಡ್ಬೋದು ಕಾಣ್ತಾ ಇರ್ಬೋದು ಮಸ್ಜಿದ್. ಇಲ್ಲಿ ನೋಡಿ ರೈಟಿಂಗ್ಸ್ ಅತಿ ಸುಂದರವಾಗಿಟ್ಟು, ಅದರ ಎದುರುಗಡೆ ಹೇಳ್ತೀವಲ್ಲ ಡೇಟ್ಸ್ ಇದು. ಹೌದು, ಡೇಟ್ಸ್ ಇದು ನೇಚರ್ ನೋಡಿದ್ದಾರೆ. ಇಲ್ಲಿ ನೋಡಿ ಅದೆಲ್ಲ ಒಂದು ಅಟ್ರಾಕ್ಷನ್ ಅಲ್ಲ ಸರ್, ಬಾಗಿಲು ಇದು ಎದುರು ಬಾಗಿಲು. ಇಲ್ಲಿ ನೋಡಿ ನಿಮಗೆ ನೋಡ್ಬೋದು, ಇಲ್ಲಿ ನೋಡಿ ನಿಜಾಮ್ ನಿಜಾಮಿಯಾ ಇನ್ಸ್ಟಿಟ್ಯೂಷನ್ ಫಾರ್ ಇಸ್ಲಾಮಿಕ್ ಸ್ಟಡೀಸ್ ಆ್ಯಂಡ್ ಲೈಬ್ರಲ್ ಆರ್ಟ್ಸ್ ನಿಜಾಮ್ ಮದರಸ. ಇಲ್ಲಿ ಮತ್ತೆ
ಎಕ್ಸ್ಟ್ರಾ ಎಜುಕೇಷನ್ ನಾಲೆಜ್ ಎಲ್ಲ ಕೊಡ್ತಾ ಇದ್ದಾರೆ, ಸ್ಕೂಲ್ ಸ್ಟಡಿ ಟೈಪ್ಸ್ ಎಲ್ಲ ನೋಡಿದ್ವಿ. ಇದೊಂದು ಯೂನಿವರ್ಸಿಟಿ, ಹೌದೌದು, ಇಲ್ಲಿ ತುಂಬಾ ಹೌದೌದು ತುಂಬಾ ಸ್ಟೂಡೆಂಟ್ ಎಲ್ಲ ಬಂದು ಇಲ್ಲಿ ಕಲಿತಾ ಇದ್ದಾರೆ. ಹೌದು, ಇಲ್ಲಿ ನೋಡಿ ನಾನು ಹೇಳಿದಲ್ಲ ಇನ್ಸೈಡ್ ನೇಚರ್ ನಿಮ್ಗೆ ಅಲ್ಲಿ ಜಸ್ಟ್ ಒಮ್ಮೆ ತೋರಿಸಿ. ಇಲ್ಲಿ ಬಂದಿದ್ದಾರೆ, ಇಲ್ಲಿ ನೋಡಿ ಒಳಗಡೆ, ಇಲ್ಲಿ ನೋಡಿ ತುಂಬ ಅದರ ಒಳಗಡೆ ಇನ್ಸೈಡ್ ನೇಚರ್ ಅಂತ. ಇದರಲ್ಲಿ ಇವತ್ತಿದು ಇದು ಫಂಕ್ಷನಿಗೆ ತಯಾರಿ ನಡೀತಾ ಉಂಟು ಇವತ್ತಿದು ಫಂಕ್ಷನಿಗೆ ಫುಲ್ಲಾಗಿ ನೀವು ನೋಡ್ಬೋದು. ಇಲ್ಲಿ ನೋಡಿ ಫಂಕ್ಷನಿಗೆಲ್ಲ ತಯಾರಿ ನಡೀತಾ ಇದೆ. ಹೌದು, ಸಲಾತ್ ಮಜ್ಲಿಸ್ ಇದೆ, ಮತ್ತು ಸಂಜೆ ಅವರು ಆ ಒಲಿ ಬರುವಂಥ ಸಮಯ ಇವಾಗ ಜಸ್ಟ್ ಬರ್ಬೋದು. ಹೌದಲ್ಲ ಸರ್, ಎಲ್ಲ ತಯಾರಿ ನಡೀತಾ ಇದೆ. ಅಲ್ಲಿ ನೋಡಿ ಇದು ಅಲ್ಲಿ ನಮಗೆ ಈ ಕ್ಯಾಂಟೀನ್ ಟೈಪ್ ಉಂಟು. ಇಲ್ಲಿ ಯಾರು ಬಂದ್ರು ಬೆಳಿಗ್ಗೆ ಊಟಕ್ಕೋಸ್ಕರ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ಟೈಮ್ ಅಲ್ಲಿ. ಹೌದು, ಅದರ ಇನ್ಸೈಡ್ ಅಲ್ಲಿ ನೋಡಿ ಬನ್ನಿ ನೆಂಟು. ಇಲ್ಲಿ ನೋಡಿ ಇದು ಮದರಸ, ಅದೇ ರೀತಿ ನಮ್ಮ ಹೇಳ್ತೀವಲ್ಲ. ಒಂದು ನಿಮಿಷ ನಾನು ತೋರಿಸ್ತೀನಿ ನಿಮಗೆ. ಹೌದು, ಕಾಲೇಜ್ ಟೈಪ್ಸ್ ಸ್ಟೂಡೆಂಟ್ಸ್ಗೆ ಬೇಕಾದಂಥ ಇದರ ಸರೌಂಡೆಡ್ ಇರುವಂಥದ್ದು. ಇದಂತೇಳಿ ಅತಿ ತುಂಬ ತುಂಬ ಎಕರೆಗಟ್ಟೆ ಎಲ್ಲ ಎಲ್ಲ ಸರ್ ಇರುವಂತಹ ಒಂದು ದೊಡ್ಡ ಕ್ಯಾಂಪಸ್ ಮತ್ತು ಮಸ್ಜಿದ್. ಇಲ್ಲಿ ನೋಡಿ ಇಸ್ ಆ ಮದರ್ಸ್ ಅಲ್ಲ ಇನ್ಸೈಡ್. ನಾವು ಇನ್ಸೈಡ್ ಎಲ್ಲ ಹೋಗಿ ನಾವು ಸುಮ್ಮನೆ ಅದಕ್ಕೆ ಪ್ರಾಬ್ಲಮ್ ಹೇಳ್ತೀವಲ್ಲ, ನಾವು ಇಲ್ಲಿಂದ ಕವರ್ ಆಗಿ ವೀಡಿಯೋ ಮಾಡ್ತಾ ಇದ್ವಿ. ಮತ್ತೆ ಇಲ್ಲಿ ನೋಡಿ ಫಂಕ್ಷನ್, ಹೌದು ಇವತ್ತಿದ್ದು ಫಂಕ್ಷನ್ ಫುಡ್ ಎಲ್ಲ ರೆಡಿ ಆಗ್ತಾ ಉಂಟು ಇನ್ಸೈಡ್. ಜಸ್ಟ್ ನಾನು ಆ ಸೈಡಿಂದ ವೀಡಿಯೋ ತೆಗೆ ಬನ್ನಿ ಸರ್. ಇಲ್ಲಿ ನೋಡಿ ಮತ್ತು ಇಲ್ಲಿ ಸಪ್ರೇಟಾಗಿ ಬಾತ್ರೂಮ್ಸು, ನಮಗೆ ಬೇಕಾದಂಥ ಫೆಸಿಲಿಟೀಸ್ ಬಂದು ಇಲ್ಲಿ ಸ್ಟೇ ಆಗುವಂಥ ವೇ ಎಲ್ಲ ಉಂಟು. ಮತ್ತು ಇಲ್ಲಿ ಹೌದೌದು ಅಲ್ಲಿ ನೋಡಿ ಫ್ರೆಂಡ್ಸ್, ಇದರ ಹತ್ತಿರ ಕಾಣುವಂಥದ್ದು ಅಂತ ಹೇಳಿದ್ರೆ ಕೊಚ್ಚಿನ ಏರ್ಪೋರ್ಟ್ ನೋಡಿ, ನಿಮಗೆ ಅಲ್ಲಿ ಫ್ಲೈಟ್ ಹೋಗ್ತಾ ಇದೆ ಅಂತದ. ಇದು ಹತ್ತಿರ ಇರುವಂಥದ್ದಲ್ಲ ಸರ್, ನಾವು ಬರುವಾಗ ಅದೊಂದು ಟೈಮು ಅಂತ ಹೇಳ್ತೀವಿ. ನೋಡಿ ಅಲ್ಲ ಬಾತ್ರೂಮ್ಸ್ ಫೆಸಿಲಿಟೀಸ್ ಬಂದು ಸ್ಟೇ ಆಗುವವರಿಗೆ. ಮತ್ತು ಇಲ್ಲಿ ಆ ಹೇಳ್ತೀವಲ್ಲ ನಾವು ನೇರ್ಚೆಗೆ ಕೊಡ್ತೀವಿ ಅಂತ ಹೇಳಿದ್ರೆ ತೋರಿಸ್ತೀನಿ ಬನ್ನಿ. ಅದು ನೋಡುವಾಗ ತುಂಬಾ ಖುಷಿ ಆಗ್ತಾ ಉಂಟು, ಅಲ್ಲಿ ಮೊಲ ಎಲ್ಲ ಉಂಟು, ನಮಗೆ ತೋರಿಸ್ತೀನಿ ಬನ್ನಿ. ನಾನು ಹೇಳಿದಾಗೆ ಹಾಗೆ ಹೇಳಿದಲ್ಲ, ಈ ಮೊಲ ಹಸು ಅಲ್ಲ ಇರುವಂತಹ ಪ್ಲೇಸಿಗೆ ನಾವು ಈಗ ಹೋಗ್ತಾ ಇದ್ವಿ. ಇಲ್ಲಿ ತುಂಬಾ ಮಂದಿ ನೇರ್ಚೆ ಎಲ್ಲ ಕೊಡ್ತಾರೆ. ಇಲ್ಲಿ ನೀವೇ ನೋಡ್ಬೋದು ಮೊಲ ಎಲ್ಲ ನೋಡ್ಬೋದು, ತುಂಬಾ ಮೊಲ ಇದೆ. ನನ್ನ ಫೇವ್ರೇಟ್ ಪ್ರಾಣಿ ಅಲ್ಲ ಸರ್ ಮೊಲ ಅಂತ ಹೇಳುವಾಗ, ರ್ಯಾಬಿಟ್ ಅಂತ ಹೇಳುವಾಗ ಎಲ್ಲರ ಮನಸ್ಸಲ್ಲಿ ಕೂಡ. ಇಲ್ಲಿ ನೋಡಿ ಅದರ ಸಪ್ರೇಟ್ ರ್ಯಾಬಿಟ್ ಹೋಮ್ ಇದೆ. ಇಲ್ಲಿ ನೋಡಿ ನೋಡಿ ಫ್ರೆಂಡ್ಸ್, ಇಲ್ಲಿ ಬನ್ನಿ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಇದು ರ್ಯಾಬಿಟ್, ರ್ಯಾಬಿಟ್ ನೋಡಿ ಫ್ರೆಂಡ್ಸ್ ಇಷ್ಟು ಇದೆ ನೋಡಿ, ಪ್ರೀತಿಯ ಪ್ರಾಣಿ ಇದು ರ್ಯಾಬಿಟ್ ಅಂತ ಹೇಳುವಾಗ. ಅದೊಂದು ಪಾಪ ಅದರ ಅದರ ಇದೆಲ್ಲ ಉಂಟಲ್ಲ ಏನು ರೋಮ ಹೇಳ್ತೀವಿ ಅಲ್ಲೆಲ್ಲ ಸ್ಮೂತಾಗಿ ಬರುವಂಥದ್ದು. ಇಲ್ಲಿ ಒಂದು ಕುಡಿತಾ ಇದೆ ನೋಡಿ, ಇದು ಸರ್ಫೇಸ್ ಪ್ರಾಣಿ ನೋಡಿ. ಅಲ್ಲಿ ನೋಡಿ ಮೊಲ, ತುಂಬ ಮೊಲ ಇದೆ. ಮತ್ತು ಕೋಳಿ ಕೂಡ ಉಂಟು ಆ ಸೈಡ್ ಹೋಗಿದ್ದಾದ್ರೆ. ಹಾಂ ಹೌದೌದೌದು, ಪಶು ಇದು ಗೋಟ್ ನಿಮ್ಗೆ ಗೊತ್ತಿರ್ಬೋದು, ಆಡು ಹೇಳ್ತೀವಿ ನಮ್ಮಲ್ಲಿ ಆಡು ಅಲ್ಲ. ಇಲ್ಲಿ ನೋಡಿ ಆಡು ತುಂಬ ಟೈ, ಅದರಲ್ಲಿ ಬೇರೆ ಬೇರೆ ಜಾತಿದು ಕೂಡ ಉಂಟು. ಇಲ್ಲಿ ನೋಡಿ ಪಾಪ ನೋಡಿ, ನೋಡೋ ಖುಷಿಯಾಗುತ್ತೆ ಅಲ್ಲ ಸರ್. ಇದೊಂದು ನೋಡುವ ಒಂದು ಪ್ರಪಂಚ. ಮತ್ತೆಲ್ಲ ಹಸಿರು ಹಸಿರಿನ ಮಧ್ಯದಲ್ಲಿ ಪ್ರಾಣಿಗಳು ಅಲ್ಲ ನೋಡಿ, ಆ ಸೈಡ್ ಕೂಡ ಉಂಟು ತುಂಬ ನೋಡಿ. ಇದೆಲ್ಲ ಅದುವೆ ಇಲ್ಲಿ ನೋಡಿ, ಮಾತಾಡೋದಾದ್ರೆ ತುಂಬ ಇದೆ ಅಲ್ಲ ಸರ್. ಇದೊಂದು ಲೋಕ, ಸಪ್ರೇಟ್ ಲೋಕ ನಾವು ಹೇಳ್ತೀವಲ್ಲ, ಸೂಫಿಗಲ್ಲ ಒಂದು ಲೋಕ ಲೋಕ ಅಂತ ಹೇಳ್ಬೋದು ಅಲ್ಲ ಸರ್. ತುಂಬ ಖುಷಿಯಾಗಿದೆ. ಅಲ್ಲಿ ನೋಡಿ ನಮ್ಮ ಆಫೀಸಲ್ಲಿದ್ದಾರೆ, ಆಫೀಸ್ ಅವರೆಲ್ಲ ಕೆಲಸದಲ್ಲಿದ್ದಾರೆ. ನನಗೆ ಮತ್ತೆ ಕೂಡ ಖುಷಿ ಆಗೋದು ಇದನ್ನು ನೋಡುವಾಗ. ಇಲ್ಲಿ ನೋಡಿ ಅದು ಒಟ್ಟಿಗೆ ತಿಂತಾ ಉಂಟು, ಆ ಗುಂಪು ನೋಡುವಾಗ ಖುಷಿ ಆಗಿದೆ ಅಲ್ಲ ಸರ್. ಇದರ ಆಚೆ ನಿಮಗೆ ಇದು ಉಂಟಲ್ಲ, ನಾವು ಆಗ ಒಂದು ರಿವರ್ ತೋರಿಸಿದ್ವಿ. ಹೌದೌದು, ಇದರ ಆಚೆ ಅಂತಲ್ಲ ಸರ್. ಹೌದು, ರಿವರ್ ಇದೆ ಲಾಸ್ಟ್ ಟೈಮು. ಹೌದೌದು, ವಿ ಅವರ್ ಇಲ್ಲ, ವಿ ಅಲ್ಲ. 3 ವರ್ಷ ಮೊದಲು ನೀರು ಕೇರಳಕ್ಕೆ ಬಂತು ಅಂತ ಹೇಳಿದ್ರಲ್ಲ, ಅದಕ್ಕೆ ಇದು ಇಲ್ಲಿ ನೀವು ಈಗ ಬರ್ತಾ ಇರುವುದು ಎಷ್ಟು ವರ್ಷ ಆಯ್ತು? ನಾನು ಸುಮಾರು 5 ವರ್ಷದಿಂದ ಬರ್ತಾ ಇದ್ದೇನೆ. ಸರ್ ನಿಮ್ಮ ಹೆಸರು? ನಾನು ಅಬ್ದುಲ್ ರಹಮಾನ್ ಅಂತ ಹೇಳಿ. ಇಲ್ಲಿದ್ದು ಪ್ರಾಮುಖ್ಯತೆ ಅಂತ ಒಂದು ವಿಶೇಷವಾಗಿ ಒಂದು ಸಿಂಪಲ್ ಆಗಿ ಒಂದು ಇತಿಹಾಸ ಇಲ್ಲಿ ಅಂದರೆ ನಾವು ಬಹಳಷ್ಟು ಕಲೀಲಿಕ್ಕಿದೆ. ಅಂದರೆ ನಾವು ಕಲಿತದ್ದು ನಮ್ಮ ಶರೀರದ ಬಗ್ಗೆ ಮಾತ್ರ, ಇಲ್ಲಿ ನಮ್ಮ ಒಳಗೆ ಅಡಗಿರುವಂಥ ಒಂದು ಆತ್ಮದ ಬಗ್ಗೆ ಕಲಿಯುವಂಥ ಒಂದು ವಿದ್ಯೆಯನ್ನು ಕೊಡ್ತಾ ಇದ್ದಾರೆ. ಇದು ನಮಗೆ ಇಲ್ಲಿಂದ ಬರುವಂಥದ್ದು ಇದು ಗೊತ್ತಾಗೋದೇನೆಂದರೆ ಇಲ್ಲಿ ಬಂದ ನಂತರವೇ ಗೊತ್ತಾಗೋದು, ಇಲ್ಲಾಂದರೆ ಯಾರಿಗೂ ಗೊತ್ತಾಗಲ್ಲ.
ಅಂದರೆ ಇದು ಈ ಒಂದು ವಿದ್ಯೆ ನಮ್ಮ ಹಜರತ್ ಆದಮ್ ಅಲಿ ಇಸ್ಲಾಮರಿಂದ ಪ್ರಾರಂಭಿತವಾದದ್ದು. ಇದು ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತಿಮದ ತನಕ ಇದು ನೆಲೆ ನಿಲ್ಲುವಂಥ ಒಂದು ವಿದ್ಯೆಯಾಗಿದೆ. ಅದು ಪರಿಪೂರ್ಣವಾದ ವಿದ್ಯೆ. ಒಂದನೇದಾಗಿ ನಾವು ಯಾವಾಗಲೂ ಮುಸ್ಲಿಮರು ಮುಸ್ಲಿಮರು ಅಂತ ಹೇಳ್ತಾ ಇದ್ದೇವೆ. ಕೆಲವೊಮ್ಮೆ ನನಗೆ ಹೇಳ್ತಿದ್ರು, ಅವನು ಹೇಳ್ತಾನೆ, ಕೆಲವು ಸಂಘಟನೆ ನಾವು ಮುಸ್ಲಿಮರು ಇರ್ಬೋದು. ಬಹಳ ಬಹಳಷ್ಟು ಸಂಘಟನೆಗಳಿವೆ ಇಸ್ಲಾಮಲ್ಲಿ. ಸಲ್ಫಿಸಾಮ್ ಇರ್ಬೋದು, ಆಮೇಲೆ ಜಮಾತೆ ಇಸ್ಲಾಂ ಇರ್ಬೋದು, ತಬ್ಲೀಗ್ ಇರ್ಬೋದು, ಸುನ್ನಿ ಅಂತ ಹೇಳಿ ನಡೆಯುವವರು ಇರ್ಬೋದು. ಇದರ ಯಾವುದರ ಒಳಗೆ ಹೋಗುವಾಗ ನಮಗೊಂದು ಆ ಭಗವಂತನಲ್ಲಿ ನಮಾಜ್ ಮಾಡುವ ಒಂಥರ ಖುಷಿ, ಭಯಭಕ್ತಿ ಬರಲ್ಲ, ಯಾವುದೆಲ್ಲ ನೆನಪಾಗ್ತಿತ್ತು. ಅಂದರೆ ನಾವು ಅದು ಬರೀ ಶರೀರದಿಂದ ಮಾತ್ರ ಮಾಡ್ತಿದ್ದದ್ದು. ಇಲ್ಲಿ ಬಂದ ಮೇಲೆ ನಮಗೆ ಗೊತ್ತಾಯಿತು, ನಮ್ಮ ಶರೀರದೊಳಗೆ ಒಂದು ಆತ್ಮ ಇದೆ. ಆತ್ಮ ಮತ್ತು ಶರೀರ ಒಟ್ಟು ಸೇರಿ ದೇವರಿಗೆ ಆರಾಧನೆ ಮಾಡಿದರೆ ಮಾತ್ರ ಅದು ಪರಿಪೂರ್ಣವಾಗ್ತದೆ. ಈ ಆತ್ಮ ಯಾವಾಗಲೂ ನಾವು ಸುದ್ದಿ ಮಾಡಿ ಕಳಿಸುವಂಥದ್ದು. ಯಾಕಂದರೆ ಈ ಶರೀರವನ್ನು ಮಣ್ಣಲ್ಲಿ ಕೂತು ಹಾಕ್ಬೋದು, ಬೆಂಕಿಯಲ್ಲಿ ಹಾಕ್ಬೋದು, ನೀರಲ್ಲಿ ಹಾಕ್ಬೋದು, ಆದರೆ ಆತ್ಮಕ್ಕೆ ಮರಣ ಇರೋದಿಲ್ಲ. ಈ ಆತ್ಮ ಎಷ್ಟು ಪರಿಶುದ್ಧವಾಗಿದೆಯೋ ಅದು ಪರಿಶುದ್ಧ ಆದ ಸ್ಥಳಕ್ಕೆ ಮುಟ್ಟುತ್ತದೆ. ಯಾಕಂದರೆ ನಮ್ಮ ಈ ಜೀವನ ಯಾವ ರೀತಿಯಾಗಿರ್ತದೆ ಅದೇ ರೀತಿ ನಮ್ಮ ಮರಣ ಆಗಿರ್ತದೆ. ನಮ್ಮ ಮರಣ ಯಾವ ರೀತಿಯಾಗಿರ್ತದೆ ಅದೇ ರೀತಿ ನಮ್ಮ ಪರಲೋಕ ಜೀವವಾಗಿದೆ. ಇಲ್ಲಿ ಹೇಳುವಂಥದ್ದು, ಪ್ರತಿಯೊಂದು ಸೆಕೆಂಡು ನಿಮ್ಮನ್ನು ಸೃಷ್ಟಿಸಿದಂಥ ಭಗವಂತನನ್ನು ಸ್ಮರಿಸುತ್ತಾ ಈ ಪ್ರಪಂಚದಲ್ಲಿರತಕ್ಕಂಥ ಎಲ್ಲವನ್ನು ನೀವು ಪ್ರೀತಿಸಬೇಕು. ಯಾಕಂದರೆ ಈ ಪ್ರಪಂಚವನ್ನೇ ಸೃಷ್ಟಿಸಿದಂಥ ಭಗವಂತನನ್ನು ನೀವು ಪ್ರೀತಿಸೋದಾದರೆ ಅವನು ಸೃಷ್ಟಿಸಿದಂಥ ಪ್ರತಿಯೊಂದು ವಸ್ತುವನ್ನು ನೀವು ಪ್ರೀತಿಸಬೇಕು. ಆಗ ಮಾತ್ರ ನೀವು ಒಬ್ಬ ಪರಮಾತ್ಮನ ಅಲ್ಲಾಹನ ಪರಿಶುದ್ಧವಾದ ಧರ್ಮದ ಮಕ್ಕಳಾಗಿರ್ತೀರ. ಯಾಕಂದರೆ ಇಸ್ಲಾಂ ಎಂಬುದು ಇನ್ನದ್ದಿನ ಇಂದಲ್ಲ ಇಸ್ಲಾಂ. ಈ ಲೋಕದಲ್ಲಿ ಬಹಳಷ್ಟು ಮತ್ತೊಂದು ವಿಷಯ ನಾನು ಕೇಳುವುದೆಂದರೆ, ಇವಾಗ ಇಲ್ಲಿ ಒಬ್ಬರು ಗುರುಗಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅವರ ಒಂದು ಪರಿಚಯ ಕೊಡಿ. ಅಂದರೆ ನೋಡಿ, ಇದು ಗುರು ಶಿಷ್ಯರ ಪರಿಚಯ. ಯಾಕಂದರೆ ಒಬ್ಬ ಗುರು ಇನ್ನು ನಾವು ಹೇಳ್ತಾ ಇರ್ಬೋದು, ಒಬ್ಬ ಒಳ್ಳೆಯವನಾಗಬೇಕಾದ್ರೆ ಗುರು ಹಿರಿಯರ ಆಶೀರ್ವಾದ ಬೇಕು ಅಂತ. ಇವತ್ತು ನಾವು ಎಲ್ಲಿ ನೋಡಿದರೂ ಗುರು ಸರಿಯಿಲ್ಲ, ಹಿರಿಯರು ಸರಿಯಿಲ್ಲ, ಆದ ಕಾರಣ ನಾವು ಮಕ್ಕಳು ಸರಿ ಇರಲಿಲ್ಲ. ಈ ಗುರು ಯಾವಾಗ ಪರಿಶುದ್ಧರಾಗಿರ್ತಾರೋ, ಪರಿಶುದ್ಧ ಆತ್ಮ ಆಗಿರ್ತಾರೋ, ಅವರ ಹೃದಯ ಶುದ್ಧವಾಗಿರ್ತದೋ ಆಗ ಮಾತ್ರ ನಮ್ಮ ಹೃದಯವನ್ನು ಶುದ್ಧಿ ಮಾಡಲಿಕ್ಕೆ ಅವರಿಗಾಗ್ತದೆ. ಇಲ್ಲಿ ಬಂದು ಬಹಳಷ್ಟು ನಾವು ಕಲೀಲಿಕ್ಕಿದೆ. ಇಲ್ಲಿ ಸರ್ವ ಜನಾಂಗದರಿಗೂ ತೆರೆದ ಒಂದು ಮನೆಯಾಗಿದೆ, ಯಾರಿಗೂ ಬರುವುದು. ಇಲ್ಲಿ ಜಾತಿ ಮತ ಭೇದ ಯಾವುದೂ ಇಲ್ಲ. ಅವನ ಮನಸ್ಸನ್ನು ಇಲ್ಲಿ ಪರಿವರ್ತನೆ ಮಾಡುವಂಥ ಒಂದು ಇದು. ಇಲ್ಲಿ ಜಾತಿ ಪರಿವರ್ತನೆ ಅಲ್ಲ, ಇಲ್ಲಿ ಮನ ಪರಿವರ್ತನೆ. ಇದು ಬಹಳಷ್ಟು ನಮಗೆ ತಿಳಿಬೇಕಾದ ಅಂಶ. ಯಾಕಂದರೆ ನಮ್ಮ ಮಕ್ಕಳು ಇವತ್ತು ಕಾಲೇಜ್ ಹೋದ ಕೂಡಲೇ ಯಾವುದು ಬೇಡದ ಎಲ್ಲ ಚಟಗಳನ್ನು ಬೆಳೆಸ್ತಾರೆ. ಯಾಕಂದರೆ ಅವರ ಈ ಮನಸ್ಸಲ್ಲಿ ಇರುವುದು ಒಂದು ಶೈತಾನ್ ಅಂತ ಹೇಳ್ತೇವೆ, ಬಹಳಷ್ಟು ಅಡಗಿಗೊಳಿತಿದೆ. ಅದನ್ನು ಹೊರಗೆ ತೆಗಿಬೇಕಾದ್ರೆ ನಾವು ಉದಾಹರಣೆಗೆ ಹೇಳ್ಬೋದು, ನಾನು ಇವತ್ತು ಜಗತ್ತಲ್ಲಿ ನಾನು ಅಹಂಕಾರ, ಅದು ಮೊದಲು ನನಗೂ ಇತ್ತು, ನಾನೊಂದು ದೊಡ್ಡ ಜನ ಆಗಬೇಕು, ಎಲ್ಲರೂ ಇದರಲ್ಲಿ ಶೋ ಮಾಡಬೇಕು ಅಂತ. ಇಲ್ಲಿಗೆ ಬಂದಾಗ ನಾನು ಏನೂ ಇಲ್ಲ, ನಾನು ಝೀರೋ. ಇಲ್ಲಿ ಅಹಂಕಾರವನ್ನು ಅವರ ಪಾದವನ್ನು ಮುಟ್ಟಿದ ಕೂಡಲೇ ನಮ್ಮ ಅಹಂಕಾರ ಹೊರಗೆ ಹೋಗ್ತದೆ. ನಾನು ಎಂಬ ಪದ ಅಲ್ಲಿಂದ ಹೋಗ್ತದೆ. ನಾನು ಏನೂ ಅಲ್ಲ, ನಾನು ನನ್ನದು ಏನೂ ಇಲ್ಲ ಇಲ್ಲಿ, ನಾನು ನಾನಲ್ಲ ಅಂತ ಹೇಳುವಂತೂ ಅವಂತೂ ಇದು ಬರ್ತದೆ. ಆ ರೂಪದಲ್ಲಿ ಅವರು ನಿಮಗೆ ನಮಗೆ ಒಳ್ಳೆ ರೀತಿಯಲ್ಲಿ ಅವರು ವಿದ್ಯೆಯನ್ನು ಕೊಟ್ಟು ಒಳ್ಳೆ ಪರಿಶ್ರಮಿಸುತ್ತಾರೆ. ಬಹಳ ಒಂಥರ ಅವರು ಹೇಳಿದಾಗೆ ಕೇಳಬೇಕು. ಇದೇ ಗುರು ಮತ್ತು ಶಿಷ್ಯ ಹೇಗಿರಬೇಕು ಎಂಬ ಮರ್ಯಾದೆ ಏನು. ಇಲ್ಲಿ ಬಹಳಷ್ಟು ರೂಲ್ಸ್ಗಳಿವೆ. ಅಂದರೆ ಬಹಳ ನಿಶ್ಶಬ್ದವಾಗಿರಬೇಕು, ನಾವು ಏನೂ ಅಲ್ಲದ ರೀತಿಯಲ್ಲಿ ಮೆಲ್ಲ ಬಹಳ ಸಮಾಧಾನದಿಂದ ಮಸೀದಿಯಲ್ಲಿ ಕೂತ್ಕೊಳ್ಳೋದಾದರೂ, ಪ್ರಾರ್ಥನೆ ಮಾಡೋದಾದರೂ, ಜನಗಳಲ್ಲಿ ಮಾತಾಡೋದಾದರೂ ಬಹಳ ಸೌಮ್ಯದಿಂದ ಬಹಳ ಪ್ರೀತಿಯಿಂದ ಮಾತಾಡಬೇಕಾಗ್ತದೆ. ಇಲ್ಲಿ ಎಲ್ಲ ಜಾತಿಯವರು ಬರ್ತಾರಂತ? ಹೌದು, ಮಾತಿದೆ. ಇಲ್ಲ, ಎಲ್ಲ ಜಾತಿಯವರು ಬರ್ಬೋದು. ಯಾಕಂದರೆ ಪ್ರಪಂಚದಲ್ಲಿ ಇರುವ ಎಲ್ಲ ಜಾತಿಗಳನ್ನು ನಾವು ಯಾವ ದೇವರನ್ನು ಇದು ಮಾಡ್ತಿದ್ದೇವೋ, ವಿಶ್ವಾಸ ಅಂತಲಿಟ್ಟಿದ್ದೋ, ಅವನ ಸೃಷ್ಟಿಗಳಾಗಿರ್ತಾರೆ ಎಲ್ಲರೂ. ಹೌದು, ಆ ಬರುವಾಗ ಅವರಿಗೆ ರೂಲ್ಸ್ ಇದೆ, ಒಟ್ಟು ಕುಡಿದು ಆಮೇಲೆ ಯಾವುದೋ ಶೋ ಮಾಡಿಕೊಂಡು ಬರುವಂತಾರಲ್ಲ, ಬಹಳ ಮರ್ಯಾದೆಯಿಂದ ಶುದ್ಧಿಯಾಗಿ ಬರಬೇಕು. ಇಲ್ಲಿ ಬಂದು ಇಲ್ಲಿರುವ ಒಂದು ಮಜಲಿಸಲ್ಲಿ, ಅಂದರೆ ಇಲ್ಲೊಂದು ಹಬೀಬರ ಒಂದು ಮಧು ಹೇಳುವಂಥ ಮಜಲಿಸ್ ಇರ್ತದೆ. ಅದೇ ಕಳೆದು ಹೋದಂಥ ಒಳ್ಳೆ ಪುಣ್ಯ ಆತ್ಮ ಅಂತ ಹೇಳ್ಬೋದು, ಪವಿತ್ರ ಆತ್ಮ ಅಂತ ಹೇಳ್ಬೋದು,
ಧರ್ಮಾತ್ಮ ಅಂತೇಳಿ ಅಂಥ ಒಂದು ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ನಾವು ಇದನ್ನು ಹೇಳ್ತೇವೆ, ಗುಣಗಾನಗಳನ್ನು ಅದೆಲ್ಲ ಹೇಳಿ ನಾವು ಅವರೊಂದು ಪೋಲರ್ಸ್ ಆಗಿ ನಾವು ಇಲ್ಲಿಂದ ಎಲ್ಲ ರೋಗಗಳಿಗೆ ರೋಗಗಳಿಗೆ ಅಂದರೆ ಇಲ್ಲಿ ಮತ್ತೊಂದೇನೆಂದರೆ ಇಲ್ಲಿ ಬಗ್ದಾದಿನ ಒಂದು ಇದಿದೆ ಧ್ವಜ, ಆ ಧ್ವಜದ ಅಡಿಯಲ್ಲಿ ಕೂತ್ಕೊಂಡು ನಾವು ಭಗವಂತನಲ್ಲಿ ಪ್ರಾರ್ಥಿಸಿದರೆ ಖಂಡಿತವಾಗಿ ನಮ್ಮ ಗುರು ಹೇಳಿದ್ದಾರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಖಂಡಿತವಾಗಿ ನಿವಾರಣೆ ಆಗುತ್ತದೆ. ಅದು ಅಲ್ಹಮ್ದುಲಿಲ್ಲಾ ನಾವು ಪ್ರಾಕ್ಟಿಕಲ್ ಆಗಿ ನಮಗೆ ಆಗಿದೆ ಬಹಳಷ್ಟು. ನನ್ನನ್ನು ಹೇಳೋದಾದ್ರೆ ನನಗೆ ಊರು ಇರಲಿಲ್ಲ, ಯಾವುದು ಗತಿಗೇಡ ಇರಲಿಲ್ಲ, ಅಂತಹ ಒಂದು ಸಂದರ್ಭದಲ್ಲಿ ಆಗಿದೆ ಬಂದು ಅವರ ಒಂದು ಆಶೀರ್ವಾದ ಪಡೆದು ಇವತ್ತು ನಾನು ಅಲ್ಹಮ್ದುಲಿಲ್ಲಾ ಒಂದು ಜನಗಳ ಮಧ್ಯೆ ನಿಲ್ಲುವಾಗಿ ಆಗಿದೆ. ಆಮೇಲೆ ನಮಗೆ ಬಹಳಷ್ಟು ಇದರಿಂದ ಅಂದರೆ ಎಲ್ಲಿ ಹೋಗಿದ್ರು ನಮಗೆ ಹೆದರಿಕೆ ಇಲ್ಲ. ನಮಗೆ ಇಲ್ಲಿ ಸಂಘಟನಾ ರಹಿತ ಯಾವುದೇ ಸಂಘಟನೆಗಾಗಿ ಜಿಂದಾಬಾದ್ ಕರೆಯುವಂಥ ಒಂದು ಪರಿಸ್ಥಿತಿ ನಮ್ಮಲ್ಲಿಲ್ಲ. ಇದು ಬರೀ ಭಗವ ಅಲ್ಲಾಹನ ಅಥವಾ ಸೃಷ್ಟಿಕರ್ತನ ಪಾರ್ಟಿ. ಈ ಸೃಷ್ಟಿಕರ್ತನ ಅಂದರೆ ಪರಿಶುದ್ಧನಾಗಿರ್ತಾನೆ, ಅವನ ಧರ್ಮವೂ ಪರಿಶುದ್ಧವಾಗಿರ್ತದೆ, ಅವನು ಕಲಿಸುವಂಥ ಗುರುಗಳು ಪರಿಶುದ್ಧರಾಗಿರ್ತಾರೆ, ಅದನ್ನು ಫಾಲೋಸ್ ಮಾಡುವಂಥ ಜನಾಂಗವೂ ಪರಿಶುದ್ಧರಾಗಿರಬೇಕು. ಇದೇ ಇಸ್ಲಾಂ, ಇಸ್ಲಾಂ ಇಸ್ ದ ಬೆಸ್ಟ್ ರಿಲಿಜನ್. ಅದೇ ಬರ್ನಾಡ್ ಸಾಯಿ ಹೇಳಿದ್ದು, ಐ ಲವ್ ಇಸ್ಲಾಂ ಬಟ್ ವೇರ್ ಇಸ್ ದ ಇಸ್ಲಾಂ. ಖಂಡಿತ ಇವತ್ತು ಬರ್ನಾಡ್ ಸಾಯಿ ಇದ್ದಿದ್ದರೆ ನಾನು ಇಲ್ಲಿಗೆ ಕರ್ಕೊಂಡು ಬರ್ತಿದ್ದೆ, ಇಲ್ಲಿ ನೋಡಿ ಇಸ್ಲಾಮನ್ನು ಅಂತ. ಇಸ್ಲಾಮಿನ ಸುಂದರ ಮುಖವನ್ನು ನೋಡಬೇಕಾದ್ರೆ ಇಲ್ಲಿ ಬರಬೇಕು ಖಂಡಿತ. ಓಕೆ, ಅಸ್ಸಲಾಮು ಅಲೈಕುಮ್. ಬಿಸ್ಮಾಹಿ ಮೂಲ
يا ايها المشتاقون بنور جماله وجلاله وكماله صلوا عليه